ಮಹಾರಾಷ್ಟ್ರ ಬೆಳಗಾವಿ ಜಿಲ್ಲೆಯಲ್ಲಿ ಮುಂದುವರೆದಿದೆ ವರ್ಣ ಆರ್ಭಟ ಕಳೆದ ಹದಿಮೂರು ದಿನಗಳಿಂದ ಅಬ್ಬರಿಸ್ತಾ ಇದ್ದಾನೆ ಮಳೆರಾಗ ಕೃಷ್ಣ ವೇದಗಂಗಾ ದೂದ್ಗಂಗಾ ನದಿಗಳ ಭಾರೀ ನೀರಿನ ಒಳಹರಿವು ಹೆಚ್ಚಾಗಿರುವಂಥದ್ದು ಕೃಷ್ಣಾ ನದಿಗೆ ಒಂದು ಲಕ್ಷ ನಲವತ್ತು ಸಾವಿರ ಕ್ಯೂಸೆಕ್ ನೀರನ್ನ ಒಳಹರಿವು ಬಿಡಲಾಗಿದೆ ಪ್ರವಾಹದ ಸ್ಥಿತಿಯನ್ನು ತಗ್ಗಿಸೋಕೆ ಹಿಪ್ಪರ್ಗಿ ಬ್ಯಾರೇಜ್ ನಿಂದ ನೀರನ್ನ ರಿಲೀಸ್ ಮಾಡಲಾಗಿದೆ ಆಲಮಟ್ಟಿ ಡ್ಯಾಂನಿಂದಲೂ ಕೂಡ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ನಿಪ್ಪಾಣಿಯ ಬಾರವಾಡ ಹುನ್ನಾರ ಗ್ರಾಮದಲ್ಲಿ ಕಾಳಜಿ ಕೇಂದ್ರವನ್ನ ಆರಂಭ ಮಾಡಲಾಗಿದೆ ಮಳೆ ಅವಾಂತರಕ್ಕೆ ಜಿಲ್ಲೆಯಲ್ಲಿ ಇದುವರೆಗೂ ಮೂವತ್ತು ಸೇತುವೆಗಳು ಜಲಾವೃತವಾಗಿದೆ ಭಾರಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಕಳೆದ ಹದಿಮೂರು ದಿನಗಳಿಂದ ಮಳೆ ರಾಗಿ ಅಬ್ಬರಿಸ್ತಾ ಇದ್ದಾನೆ ಎಲ್ಲ ನದಿಗಳು ಉಕ್ಕಿ ಹರಿತಾ ಇದೆ ಒಳ ಹರಿವು ಹೆಚ್ಚಾಗಿರುವಂತದ್ದು ಎಲ್ಲಾ ಡ್ಯಾಮ್ಗಳಿಂದಲೂ ಕೂಡ ನೀರನ್ನು ಬಿಡಲಾಗಿದೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಈ ಜಿಲ್ಲೆಯಲ್ಲಿ ಇದುವರೆಗೂ ಮೂವತ್ತು ಸೇತುವೆಗಳು ಜಲಾವೃತವಾಗಿದ್ದು ಗಂಜಿ ಕೇಂದ್ರಗಳನ್ನು ಕೂಡ ತೆರೆಯಲಾಗಿದೆ ಯಾರೆಲ್ಲ ನದಿ ಪಾತ್ರದ ಜನರಿದ್ರು ಎಲ್ಲೆಲ್ಲಿ ಸಮಸ್ಯೆ ಇತ್ತು ಅವರನ್ನೆಲ್ಲ ಗಂಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡಲಾಗ್ತಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರ ಗಸ್ತಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀಧರ್ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಿದೆ ಬೆಳಗಾವಿಯಲ್ಲೂ ಕೂಡ ಮಳೆ ಆಗ್ತಿದೆ ಎರಡರ ಎಫೆಕ್ಟ್ ನಿಂದ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇರುವಂಥದ್ದು ಆ ಭಾಗದ ಜನರಿಗೆ ಸದ್ಯದ ಅಲ್ಲಿನ ಸ್ಥಿತಿಗತಿ ಯಾವ ರೀತಿ ಆಗಿದೆ ಜಿಲ್ಲಾಡಳಿತ ಏನೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅಂತ ನಿತ್ಯ ಮಹಾರಾಷ್ಟ್ರ ಮತ್ತು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ ಅಂತ ಹೇಳ್ಬೋದು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದಿಷ್ಟು ಮಳೆ ಏನು ಧಾರಾಕಾರ ಮಳೆಗೆ ಒಂದಿಷ್ಟು ಕೊಂಚ ಬ್ರೆಕ್ ಬಿದ್ದಿದೆ ಆ ಕಾರಣಕ್ಕಾಗಿ ಏನು ನಿನ್ನೆ ಇಡೀ ಜಿಲ್ಲೆಯಾದಂಥ ಶಾಲೆಗಳ ರಜೆ ನೀಡಲಾಗಿತ್ತು ಆದರೆ ಇವತ್ತು ಜಿಲ್ಲೆಗಳಲ್ಲಿ ಎಂದಿನಂತೆ ಶಾಲೆಗಳು ಏನು ಕಾರ್ಯಾರಂಭ ಮಾಡಲಿದೆ ಅಂತ ಹೇಳ್ಬೋದು ಇದು ಒಂದಾದರೆ ಈ ಇನ್ನೊಂದು ಕಡೆ ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತದೆ ಇದರಿಂದ ಕೃಷ್ಣಾ ನದಿಯ ಒಳಹರಿವು ಹೆಚ್ಚಳಾಗಿರ್ತಕ್ಕಂಥದ್ದು ಒಂದು ಲಕ್ಷ ನಲವತ್ತು ಸಾವಿರ ಕ್ಯೂಸೆಕ್ ಅಧಿಕ ಒಂದು ಕೃಷ್ಣಾ ನದಿಗೆ ನೀರು ಹರಿದು ಬರ್ತಾ ಇದೆ ಮಹಾರಾಷ್ಟ್ರದಲ್ಲಿ ಈವರೆಗೂ ಕೂಡ ಯಾವುದೇ ಜಲಾಶಯಗಳು ಭರ್ತಿ ಆಗಿಲ್ಲ ಕೇವಲ ರಾಧಾನಗರಿ ಜಲಾಶಯದಿಂದ ಭರ್ತಿಯಾಗಿರ್ತಕ್ಕಂಥದ್ದು ಅಲ್ಲಿಂದ ಕೆಲವೊಂದಿಷ್ಟು ಒಂದಿಷ್ಟು ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ ವೇದಗಂಗಾ ದೂದ್ಗಂಗಾ ನದಿ ಕೂಡ ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ಕ್ಯೂಸೆಕ್ನಷ್ಟು ನೀರು ಹರಿದು ಬರ್ತಾ ಇರ್ತಕ್ಕಂಥದ್ದು ಇದರಿಂದ ಕೃಷ್ಣಾ ನದಿಯಲ್ಲಿ ಪ್ರವಾಹ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗುವಂಥ ಸ್ಥಿತಿ ಇತ್ತು ಆದರೆ ಇದನ್ನ ತಗ್ಗಿಸೋದಕ್ಕೆ ಜಿಲ್ಲಾಡಳಿತ ಮತ್ತು ಈ ಸರ್ಕಾರ ಒಂದು ಸೂಕ್ತವಾದಂಥ ಕ್ರಮ ತೆಗೆದುಕೊಂಡಿದೆ ಯಾಕಂದರೆ ಹಿಪ್ಪರಿಗೆ ಬ್ಯಾರೇಜ್ ಅಂದರೆ ಅಥನಿ ತಾಲೂಕಿನ ಗಡಿ ಭಾಗದಲ್ಲಿರ್ತಕ್ಕಂಥ ಹಿಪ್ಪರಿಗೆ ಬ್ಯಾರೇಜ್ನಿಂದ ಒಂದು ಲಕ್ಷ ಮೂವತ್ತು ಸಾವಿರ ಕ್ಯೂಸೆಕ್ ನೀರನ್ನು ಹೊರಡಿ ಬಿಡುವಂಥ ಕೆಲಸವನ್ನು ಮಾಡಲಾಗ್ತದೆ ಒಂದು ವೇಳೆ ಬ್ಯಾರೇಜ್ ತುಂಬಲಿ ಅಂತ ಹೇಳಿ ಏನಾದರೂ ಗೇಟ್ಗಳನ್ನು ಹಾಕಿದರೆ ಇಷ್ಟೊತ್ತಿಗಾಗಲೇ ಅತನಿ ಆಗಿರ್ಬೋದು ಆ ಸುತ್ತಮುತ್ತ ಏನು ಹಿಪ್ಪರಿಗೆ ಬ್ಯಾರೇಜ್ ಸುತ್ತಮುತ್ತ ಎರಡೂ ಬದಿ ಅಂದರೆ ಬಾಗಲಕೋಟ್ ಮತ್ತು ಅತನಿ ಸು ಬರ್ತಕ್ಕಂಥ ಗ್ರಾಮಗಳು ಈಗ ಈಗಾಗಲೇ ನೀರಿಂದ ಜಲಾವೃತಗೊಳ್ತಾ ಇದ್ದವು ಆ ರೀತಿ ಒಂದು ಪ್ರವಾಹ ಪರಿಸ್ಥಿತಿ ಅಂದರೆ ಬ್ಯಾರೇಜಿಂದ ಹಿನ್ನೀರಿನ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಅಂತೇಳಿ ಹಿಪ್ಪರಿಗೆ ಬ್ಯಾರೇಜ್ ನೀರು ಬಿಡುವಂಥ ಕೆಲಸ ಆಗ್ತಾ ಇದೆ ಇನ್ನು ಪ್ರಮುಖವಾಗಿ ಆಲ್ಮಟ್ಟೆ ಆಣೆಕಟ್ಟಿನಿಂದ ಕೂಡ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹೊರಬಿಡ್ಲಾಗ್ತಾ ಇದೆ ಯಾಕೆ ಆಲಮಟ್ಟ ಜಲಾಶಯ ಕೂಡ ಭಾಗಶಃ ಭರ್ತಿ ಹಂತಕ್ಕೆ ಬಂದು ನಿಂತಿರತಕ್ಕಂಥದ್ದು ಈ ಬಾರಿ ಪೂರ್ಣ ಭರ್ತಿ ಆದ ಬಳಿಕ ನೀರನ್ನು ಬಿಡ್ತಿದ್ರು ಹಾಗಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಹಾಪೂರವೇ ಉಂಟಾಗಿತ್ತು ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮುಂ ಮುಂಜಾಗ್ರತಾ ಕ್ರಮವಾಗಿ ಯಾಕಂದ್ರೆ ಇನ್ನೂ ಕೂಡ ಒಂದು ತಿಂಗಳ ಕಾಲ ಮಳೆ ಆಗುತ್ತೆ ಆ ಒಂದು ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಎಷ್ಟು ನೀರು ಹರಿದು ಬರ್ತಾ ಇದೆಯೋ ಅಷ್ಟೇ ನೀರನ್ನು ಹೊರಗೆ ಬಿಡುವಂಥ ಕೆಲಸವನ್ನು ಮಾಡಲಾಗ್ತಾಯಿದೆ ಇದರಿಂದ ಏನಂದರೆ ಬೆಳಗಾವಿ ಜಿಲ್ಲೆಯ ಕೆಳ ಹಂತದ ಸೇತುವೆ ಸೇರಿ ಒಟ್ಟು ಮೂವತ್ತು ಸೇತುವೆ ಜಲಾವೃತಗೊಂಡಿದೆ ಅದರಲ್ಲೂ ಪ್ರಮುಖವಾಗಿ ಕುಡಚಿ ಸೇತುವೆ ಆಗಿರ್ಬೋದು ಅಥವಾ ಹಲಾತ್ರಿ ಹಳ್ಳಕ್ಕೆ ಖಾನಾಪುರ ಬಳಿ ನಿರ್ಮಿಸಿರ್ತಕ್ಕಂಥ ಹಲಾತ್ರಿ ಹಳ್ಳಕ್ಕೆ ನಿರ್ಮಿಸತಕ್ಕಂಥ ಸೇತುವೆ ಆಗಿರ್ಬೋದು ಅದರ ಜೊತೆಗೆ ಗೋಕಾಕ್ ಬಳಿ ಇರತಕ್ಕಂಥ ಏನು ಸಿಂಗ್ಲಾಪುರ ಸೇತುವೆ ಆಗಿರ್ಬೋದು ಇವೆಲ್ಲ ಸೇತುವೆ ಸೇರಿ ಕೆಲ ಹಂತದ ಸೇತುವೆ ಸೇರಿ ಒಟ್ಟು ಮೂವತ್ತು ಕೆಳ ಹಂತ ಸೇತುವೆ ಆಗಲಿ ಜಲಾವೃತಗೊಂಡಿದ್ದಾವೆ ವೇದ್ಗಂಗಾ ದೂದ್ಗಂಗಾ ನದಿ ಏನು ಅದು ಪ್ರ ಏನು ಅಪಾಯ ಮಟ್ಟ ಮಿಕ್ಕಿ ಉಕ್ಕಿ ಹರಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಪಾನಿ ತಾಲೂಕು ಮತ್ತು ಚಿಕ್ಕೋಡಿ ತಾಲೂಕಿನ ಸದಲ್ಗ ಭಾಗದಲ್ಲಿ ಒಂದಿಷ್ಟು ಗ್ರಾಮಗಳ ಗದ್ದೆಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು ಈಗಾಗಲೇ ಎರಡು ಕಡೆ ಕಾಳಜಿ ಕೇಂದ್ರವನ್ನು ಆರಂಭಿಸಲಾಗಿದೆ ಈ ಆ ಒಂದು ಏನು ಹುಣ್ಣದ ಏನು ಹುಣ್ಣೂರು ಮತ್ತು ಬಾ ಗ್ರಾಮದಲ್ಲಿ ಈಗಾಗಲೇ ಕಾಳಜಿ ಕೇಂದ್ರ ಆರಂಭಿಸಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಯಾವೆಲ್ಲ ನದಿ ಪಾತ್ರಗಳು ಬರ್ತವೆ ಅಂದರೆ ಘಟಪ್ರಭ ಆಗಿರ್ಬೋದು ಮಲಪ್ರಭಾ ಆಗಿರ್ಬೋದು ಈ ಒಂದು ನದಿ ಪಾತ್ರಗಳಿರ್ತಕ್ಕಂಥ ಗ್ರಾಮಗಳಲ್ಲಿ ಕಾಳಜಿ ಕೇಂದ್ರ ಆರಂಭ ಆರಂಭಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ ಒಂದೇನೆಂದರೆ ಬೆಳಗಾವಿ ಜಿಲ್ಲೆಯ ಕೇವಲ ರಕ್ಕಸಕೊಬ್ ಜಲಾಶಯ ಮಾತ್ರ ಭರ್ತಿಯಾಗಿದೆ ಅದನ್ನು ಹೊರತುಪಡಿಸಿದರೆ ಇಡಿಕಲ್ ಡ್ಯಾಮ್ ಆಗಿರ್ಬೋದು ಅಥವಾ ಏನು ನವಿಲ್ತೀರ್ ಡ್ಯಾಮ್ ಆಗಿರ್ಬೋದು ಈ ಡ್ಯಾಮ್ಗಳು ಇನ್ನೂ ಭರ್ತಿಯಾಗಿಲ್ಲ ಅಂದರೆ ಮಲಪ್ರ ಮಲಪ್ರಭಾ ನದಿಗೆ ನವಿಲ್ತೀರ್ ಡ್ಯಾಮ್ ಇದೆ ಅದು ಮೂವತ್ತು ಇಪ್ಪತ್ತೇಳು ಟಿ ಎಮ್ ಸಿ ಒಂದು ಸಾಮರ್ಥ್ಯ ಇರತಕ್ಕಂಥದ್ದು ಇನ್ನೊಂದು ಕಡೆ ಹಿಡ್ಕಲ್ ಡ್ಯಾಮ್ಗೆ ಪ್ರಮುಖವಾಗಿ ಏನು ಘಟಪ್ರಭಾ ನದಿಯ ಒಂದು ಅದಕ್ಕೆ ಒಂದು ಇರತಕ್ಕಂಥ ಜಲಾಶಯ ಅದು ಐವತ್ತೊಂದು ಟಿ ಎಮ್ ಸಿ ಸಾಮರ್ಥ್ಯ ಇರ್ತಕ್ಕಂಥದ್ದು ಇನ್ನೂ ಕೂಡ ಎಲ್ಲೂ ಏನು ಜಲಾಶಯಗಳು ಭರ್ತಿ ಆಗಿಲ್ಲ ಎರಡು ಜಲಾಶಯ ಭರ್ತಿ ಆದಮೇಲೆ ಈ ಜಲಾಶಯಗಳಿಂದ ನೀರು ಏನಾದ್ರು ಹೆಚ್ಚಿನ ಪ್ರಮಾಣ ಹೊರಗೆ ಬಿಟ್ಟರೆ ಆಗ ಒಂದು ಪ್ರವಾಹದ ಆತಂಕ ಎದುರಾಗುತ್ತೆ ಆದರೂ ಕೂಡ ಏನು ಧಾರಾಕಾರ ಮಳೆ ಏನಾಗ್ತದೆ ಇದರಿಂದ ಸಪ್ತ ನದಿಗಳು ಜೊತೆ ಜೊತೆಗೆ ಹಳ್ಳ ಕೊಳವು ಕೂಡ ಒಂದು ತುಂಬಿ ಹರಿತಾ ಇದ್ದಾವೆ ಹಾಗಾಗಿ ಮುಂಜಾಗ್ರತಾ ಕ್ರಮವನ್ನು ಜಿಲ್ಲಾಡಳಿತ ತೆಗೆದುಕೊಂಡಿದೆ ಜೊತೆಗೆ ನಿನ್ನೆ ಅಷ್ಟೇ ಪ್ರಮುಖವಾಗಿ ಯಾಕಂದರೆ ಮುಖ್ಯಮಂತ್ರಿಗಳ ಏನು ಎಲ್ಲ ಜಿಲ್ಲಾಧಿಕಾರಿಗಳ ಸಭೆ ನಡೆಸಿದ ಬಳಿಕ ನಿನ್ನೆ ಅಷ್ಟೇ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಆದಂಥ ಅಂಜಿಮ್ ಅಂಜುಮ್ ಪ ಪರ್ವೇಜ್ ನೇತೃತ್ವದ ಅಧಿಕಾರಿಗಳ ತಂಡ ಕೃಷ್ಣಾ ನದಿ ಪಾತ್ರಕ್ಕೆ ಮತ್ತು ವೇದಗಂಗಾ ನದಿ ಪಾತ್ರಕ್ಕೆ ಭೇಟಿ ನೀಡ್ತಂತ ಹೇಳ್ಬೋದು ಯಾಕಂದರೆ ಅಲ್ಲಿರ್ತಕ್ಕಂಥ ಏನು ಕಾಳಜಿ ಕೇಂದ್ರಗಳಾಗಿರ್ಬೋದು ಮತ್ತು ವಿಶೇಷವಾಗಿ ಸ್ಥಳೀಯ ಶಾಸಕರ ಜೊತೆ ಒಂದು ಕೂಡ ಸಭೆ ನಡೆಸಿದ್ರು ಕೃಷ್ಣಾ ನದಿ ಬಹಳ ಪ್ರಮುಖವಾದಂಥ ಒಂದು ಪ್ರವಾಹ ಬರುವಂಥ ಒಂದು ನದಿ ಹಾಗಾಗಿ ಸ್ಥಳೀಯ ಶಾಸಕ ಗಣೇಶು ಕೇರಿ ಜೊತೆ ಕೂಡ ಒಂದು ಯಾವೆಲ್ಲ ಭಾಗಗಳಲ್ಲಿ ಸೇತುವೆಗಳು ಮುಳುಗಡೆ ಆಗುತ್ತೆ ಯಾವೆಲ್ಲ ಭಾಗಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿ ಬಂದರೆ ಅಂದರೆ ಎರಡು ಲಕ್ಷ ಕ್ಯೂಸೆಕ್ ಹೆಚ್ಚಿನ ಪ್ರಮಾಣದ ನೀರು ಬಂದರೆ ಯಾವೆಲ್ಲ ಭಾಗದಲ್ಲಿ ಒಂದು ಪ್ರವಾಹ ಸನ್ನಿವೇಶ ಎದುರಾಗುತ್ತೆ ಆಗ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ಇರಬೇಕು ಕಾಳಜಿ ಕೇಂದ್ರಗಳು ಯಾವ ರೀತಿ ಒಂದು ತಯಾರು ಅದನ್ನು ಏನು ಎಲ್ಲಿ ಆರಂಭಿಸಬೇಕು ಅದರ ಜೊತೆಗೆ ಜನರನ್ನು ಸುರಕ್ಷಿತ ಯಾವ ರೀತಿ ಬೇರೆ ಕಡೆ ಸ್ಥಳಾಂತರಿಸುವಂತ ಕೆಲಸ ಆಗಬೇಕು ಈ ನಿಟ್ಟಿನಲ್ಲಿ ಎಲ್ಲಾ ಅಧಿಕಾರಿಗಳ ಜೊತೆ ಮತ್ತೆ ಸ್ಥಳೀಯ ಶಾಸಕರ ಜೊತೆ ಒಂದು ಚರ್ಚೆಯನ್ನು ಕೂಡ ನಡೆಸಿದ್ರು ಒಟ್ಟಿನಲ್ಲಿ ಸದ್ಯಕ್ಕೆ ಬೆಳಗಾವಿ ಜಿಲ್ಲೆ ಪ್ರವಾಹದ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತದೆ ಬೆಳಗಾವಿ ಜಿಲ್ಲೆ ಮಳೆ ಆಗ್ತಾ ಇದ್ರು ಕೂಡ ಕೃಷ್ಣಾ ನದಿ ಮತ್ತು ಏನು ಈ ಒಂದು ಈ ಕೃಷ್ಣಾ ನದಿಯಲ್ಲಿ ನೀರು ನಿಲ್ಲದಂತೆ ಒಂದು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಪ್ರವಾಹದ ಪರಿಸ್ಥಿತಿ ಆತಂಕ ಇಲ್ಲ ಅನ್ನೋಂಥ ಮಾತನ್ನು ಸ್ವತಃ ಏನು ಜಿಲ್ಲಾಧಿಕಾರಿ ಕೂಡ ಹೇಳಿರ್ತಕ್ಕಂಥದ್ದು ಈಗ ಇನ್ನೊಂದು ಪ್ರಮುಖವಾಗಿ ಹೇಳ್ಬೇಕಂದ್ರೆ ನೀತಿ ಈ ಒಂದು ಪ್ರವಾಹ ಪರಿಸ್ಥಿತಿ ಒಂದು ಕಡೆ ಆತಂಕ ನಿರ್ಮಾಣ ಆದರೆ ಇನ್ನೊಂದು ಕಡೆ ಮನೆ ಮಳೆಯಿಂದ ಸಾಕಷ್ಟು ಮನೆಗಳು ಹಾನಿ ಆಗ್ತಾ ಇದಾವೆ ಇಲ್ಲಿವರೆಗೆ ನೂರಕ್ಕೂ ಅಧಿಕ ಮನೆಗಳು ಹಾನಿಯಾಗಿರ್ತಕ್ಕಂಥದ್ದು ಇಲ್ಲಿವರೆಗೆ ಇಬ್ಬರು ಏನು ಮನೆ ಮನೆ ಕುಬ್ಬಿದ್ದು ಬಿದ್ದು ಈಗಾಗಲೇ ಅದರಿಂದ ಗಾಯಗೊಂಡು ಮೃತಪಟ್ಟಂಥ ಎರಡು ಘಟನೆಗಳಾಗಿರ್ತಕ್ಕಂಥದ್ದು ಒಂದು ಬೈಲೊಂಗಲ್ನಲ್ಲಿ ವೈವೃದ್ಧಿ ಹಬ್ಬ ಮೃತಪಟ್ಟಿದ್ರೆ ಇನ್ನೊಂದ್ ಕಡೆ ಅತನಿಯಲ್ಲಿ ನಿನ್ನೆ ಯುವಕನೊಬ್ಬ ಮೃತಪಟ್ಟಿದ್ದಾನೆ ಇಪ್ಪತ್ನಾಕು ಗಂಟೆ ಕುಟುಂಬಕ್ಕೆ ತಲಾ ಐದು ಲಕ್ಷ ರೂಪಾಯಿ ಅಂತ ಪರಿಹಾರವನ್ನು ನೀಡುವ ಕೆಲಸವನ್ನ ಜಿಲ್ಲಾಡಳಿತ ಮಾಡಿರ್ತಕ್ಕಂಥದ್ದು ನೀತಿ ಓಕೆ ಧನ್ಯವಾದ ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ